ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಕಲಾಪತ್ತರನ ಒಂದು ಹಾಡನ್ನು ಬಿಡುಗಡೆ ಮಾಡುವಂಥ ಸೌಭಾಗ್ಯ ನಮಗೆಲ್ರಿಗೂ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಮಹೇಶನಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಆ ಹುಡುಗಿ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಧ್ವನಿಯನ್ನು ತೆಗೆದು ತುಂಬ ಖುಷಿ ಅನ್ನಿಸ್ತು ಹಾಡು ಹಾಡು ಬರೆದಿದ್ದ ನಾಗೇಂದ್ರ ಪ್ರಸಾದ್ರವರು ಕೂಡ ಅದ್ರ ಬಗ್ಗೆ ಅರ್ಥವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದ್ದು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದು ಕೂಡ ತುಂಬ ಅರ್ಥಪೂರ್ಣವಾಗಿತ್ತು ಈ ಈ ಸಭೆಗೆ ಅಂದ್ಕೊಳ್ತೀನಿ ಅನುಪ್ ಸೀಳಿಯನ್ ನೀವು ಹೇಳಿದಾಗೆ ನಿಜ ಕನ್ನಡದಲ್ಲಿ ಒಂದು ಒಬ್ಬ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹೇಳುವಂಥ ಒಂದು ಸಂಗೀತ ನಿರ್ದೇಶಕ ಅಂದರೆ ತಪ್ಪಾಗಲಾರದು ನೀವು ಎಷ್ಟು ನಮ್ಮ ಸ್ಥಳೀಯ ವಾದ್ಯಗಳನ್ನು ಬಳಸಿ ನಮ್ಮ ನಮ್ಮ ನಮ್ಮದು ಅನಿಸುವಂಥ ಆಪ್ಯಾನಿಮಾನತೆ ಕೊಡ್ತೀರಿ ಇವತ್ತು ಇವತ್ತು ಒಂದು ಸಿನಿಮಾ ಬರ್ತಾಯಿತ್ತು ಕಲರ್ಸಲ್ಲಿ ದಯಮಾಡಿ ಗಮನಿಸಿ ದಯವಿಟ್ಟು ಗಮನಿಸಿ ಹಾಂ ದಯವಿಟ್ಟು ಗಮನಿಸಿ ಅದರಲ್ಲಿ ಒಂದೊಂದು ಕಡೆ ನೀವು ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ್ದು ಬರೀ ಹಾರ್ಮೋನಿಯಮಲ್ಲಿ ಒಂದು ಸೀನನ್ನು ತೊಗೊಂಡು ಹೋಗಿದ್ದು ಬ್ಯಾಗ್ರೌಂಡ್ ಸ್ಕೋರ್ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮತ್ತು ತಬಲವನ್ನು ಮಾತ್ರ ಅಷ್ಟೇ ಒಂದೊಂದೇ ವಾದ್ಯವನ್ನು ಬಳಸಿದ್ದು ಕೆಲವು ಸೀನ್ಗಳನ್ನು ಅಂದ್ಕೊಂಡೆ ಬೇರೆ ವಾದ್ಯಗಳು ಶಬ್ದನೇ ಕೇಳಿಸ್ತಿರ್ಲಿಲ್ಲ ಅದರಿಂದ ನಮಗೆ ಡೈಲಾಗ್ಸ್ನ ಯಾರ್ಯಾರು ಆ ಕಲಾವಿದರು ಮಾತಾಡ್ತಾರೆ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ ಅದು ತುಂಬ ಸಂತೋಷ ಅನ್ನಿಸ್ತು ಆದಮೇಲೆ ಪರಾರಿ ನಿಮ್ಮ ಹಾಡುಗಳನ್ನ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸಾಕದಾಗಿತ್ತು ಹಾಡುಗಳೆಲ್ಲ ಈ ಹಾಡು ಈ ಸಿನಿಮಾದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿರ್ತೀರ ಅಂತ ನನಗೆ ನಂಬಿಕೆ ಇದೆ ಮತ್ತು ವಿಕಿ ಇಷ್ಟು ಚೆನ್ನ ನೀವು ಕೂಡ ಆ ಹುಡುಗಿ ಏನು ಹೇಳಬೇಕು ಅದನ್ನೇ ಹೇಳಬೇಕು ನಿನಗೂ ಎರಡು ಸಿನಿಮಾ ಅಂದಮೇಲೆ ಮೂರನೇ ಸಿನಿಮಾಕ್ಕೆ ಡೈರೆಕ್ಷನ್ ಅವರ ಮಾಡಿದ್ದು ವಾಸು ಸಾರಿ ವಿಕೀರವ್ರೆ ಯಾಕಂದರೆ ವಾಸುರವ್ರು ನಾನು ಸಿಂಗುಲರ್ ಮಾತಾಡಿದ್ರೆ ಬೈತಾರೆ ನನಗೆ ಅದರಿಂದ ರವರೇ ನೀವು ಇಷ್ಟು ಬೇಗ ನಿರ್ದೇಶಕರಾಗಿದ್ದು ಕಂಗ್ರ್ಯಾಚುಲೇಷನ್ಸ್ ಬಟ್ ಖುಷಿ ಅನಿಸ್ತು ಎರಡು ಸಿನಿಮಾ ಆಗಿದ್ದ ತಕ್ಷಣ ಮೂರನೇ ಸಿನಿಮಾಕ್ಕೇ ನಿರ್ದೇಶಕನ ಆಗಬೇಕು ಅನ್ನೋ ನಿಮ್ಮ ಕನಸು ಅದನ್ನು ನನಸು ಮಾಡಿಕೊಂಡಿದ್ದು ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕಲಾ ಒಬ್ಬ ಒಳ್ಳೆಯ ನಿರ್ದೇಶಕ ಒಬ್ಬ ಒಳ್ಳೆಯ ಕಲಾವಿದ ಒಬ್ಬ ಒಳ್ಳೆಯ ಕಲಾವಿದ ಅವ್ನಲ್ಲಿ ಖಂಡಿತವಾಗಿ ನಿರ್ದೇಶನ ಇರ್ತಾರೆ ನಿರ್ದೇಶಕರು ಇರ್ತಾರೆ ನಿರ್ದೇಶನ ಮಾಡಿದ್ದೀರಿ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಒಳ್ಳೆ ಹಣ ಆಗಲಿ ವ್ಯಾಪಾರ ಚೆನ್ನಾಗಾಗಲಿ ಸಿನಿಮಾಕ್ಕೆ ಜನ ಬರಲಿ ಥಿಯೇಟ್ರಿಗೆ ಬಂದು ನೋಡೋವಂಥದ್ದಾಗಲಿ ಎಲ್ಲ ಕನ್ನಡ ನಿರ್ಮಾಪಕರು ಈಗಾಗಲೇ ಕನ್ನಡ ಚಿತ್ರರಂಗ ಭಾರತದ ದೇಶದ ಹತ್ರ ಇಡೀ ಮಾರ್ಕೆಟಿಂಗಲ್ಲಾಗಲಿ ಹೆಸರಿನಲ್ಲಾಗಲಿ ಮುಂದೆ ಬಂದಿದೆ ಅದೇ ರೀತಿ ಈ ಚಿತ್ರ ಕೂಡ ಆಗಲಿ ಅಂತ ನಾನು ಹಾರೈಸ್ತೀನಿ ಜಾನ್ವಿ ಥ್ಯಾಂಕ್ ಯು ಸೋ ಮಚ್ ನಾನು ಮಾತನಾಡಿದ ಬಗ್ಗೆ ಎಲ್ಲ ನೀನು ಹೇಳಿದ್ದು ನಿಜ ಕಾಕತಾಳಿ ಅನ್ನುವಂತೆ ನಂಗೆ ಮಹೇಶ ಕರೆದಾಗ ನನಗೆ ಈ ಹಾಡಿನ ಬಗ್ಗೆ ಏನು ಹೇಳ್ಬೇಕಪ್ಪ ಏನು ಮಾತಾಡಬೇಕಪ್ಪ ಅಂತಂದ್ರೆ ಒಂದು ಸಣ್ಣ ಬಿಟ್ಟನ್ನ ಕಳಿಸ್ಕೊಟ್ರು ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಒಂಥರ ನಿಜ ಅನ್ನಿಸ್ತು ಒಂಥರ ನನಗೂ ಇಟ್ ಇಸ್ ಎಲ್ಲೋ ಒಂದು ಕಡೆ ಆ ದಿನಗಳು ನೆನಪಾದವು ಅದಾದಮೇಲೆ ಸಮಿತಿಯಾಗಿದ್ದು ಅದಾದಮೇಲೆ ಹಲವಾರು ಜನಕ್ಕೆ ಕೆಲಸ ಸಿಕ್ಕಿದ್ದು ಅದಾದಮೇಲೆ ಅವರು ಮುಖ್ಯ ವಾಹಿನಿಗೆ ಬಂದಿದ್ದು ಅದೆಲ್ಲ ಒಂದು ರೀತಿಯಾಗಿ ಎಲ್ಲರಿಗೂ ಸೇರಬೇಕಾದಂಥ ಒಂದು ಯಶಸ್ಸು ಅಂತ ಭಾವಿಸ್ತೀನಿ ಜೊತೆಗೆ ಅಶ್ವಿನಿಯರವರು ಪೂರ್ಣಿಮಾ ರಾಜ್ ಕುಟುಂಬದಲ್ಲಿ ಮೊಟ್ಟ ಮೊದಲ ಹೆಣ್ಮಗಳು ಸ್ಕ್ರೀನ್ ಮುಂದೆ ಕ್ಯಾಮ್ರಾ ಮುಂದೆ ಬಂದಿದ್ದು ನಮ್ಮ ಧನ್ಯ ಧನ್ಯ ನೀವು ಆ ಮನೆಯಲ್ಲಿ ಹುಟ್ಟಿದ್ದೇ ಆ ಮನೆಯಲ್ಲಿ ಜನ್ಮ ತಾಳಿದ್ದೆ ನಿಮ್ಮ ಧನ್ಯದ ಒಂದು ಭಾಗ್ಯ ಆದ್ದರಿಂದ ಆ ಹೆಸರನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಿ ಮತ್ತು ಆ ಅದೇ ಒಳ್ಳೆಯ ಹೆಸರನ್ನ ನಮ್ಮ ಚಿತ್ರರಂಗಕ್ಕೆ ತಂದು ಕೊಡಿ ಅಂತ ಹೇಳ್ತೀನಿ ಅಶ್ವಿನಿ ಇದು ಒಂದು ಈಗ ತಾನೇ ಬರ್ತಾ ನಾನು ಹೇಳ್ತಿದ್ದೆ ಅಶ್ವಿನಿ ಅರ್ಧ ಗಂಟೆ ಮಾತಾಡಿದ್ರೆ ನಾನು ಒಂದು ಐದು ನಿಮಿಷ ಮಾತಾಡ್ತೀನಿ ಅಂತ ಆದರೆ ಅದು ಯಾವಾಗಲೂ ಆಗೋದಿಲ್ಲ ನಾನೇ ಮಾತಾಡ್ತೀನಿ ಅಶ್ವಿನಿ ಒಂದು ಸ್ಮೈಲ್ ಕೊಟ್ಟರೆ ಅದಕ್ಕೆ ನಾನು ಅರ್ಧ ಗಂಟೆ ಮಾತಿನ ಸಮ ಆದ್ರೀಗ ಅಶ್ವಿನಿ ಈಗ ಕೂಡ ನೋಡಿ ತುಂಬ ದಿನ ಆಯಿತು ಅವನು ನೋಡಿದ್ದ ಖುಷಿ ಅನ್ನಿಸ್ತು ಪೂರ್ಣಿಮಾ ಆಲ್ ದಿ ಬೆಸ್ಟ್ ಆ್ಯಕ್ಚುಲಿ ಧನ್ಯನಿಗಿಂತ ಎಲ್ರಿಗಿಂತ ತುಂಬ ಖುಷಿ ಇರೋದು ಯಾರ ಮುಖದಲ್ಲಿ ಅಂದರೆ ನಮ್ಮ ಪೂರ್ಣಿಮಾ ಮುಖದಲ್ಲಿ ಆ್ಯಕ್ಚುಲಿ ಅವಳೆಲ್ಲ ಹಿಂದೆ ಖಂಡಿತವಾಗ್ಲೂ ನಿನ್ನ ಇದ್ದಾರೆ ಪೂರ್ಣಿಮಾ ನಿನಗೂ ಕೂಡ ಆಲ್ ದಿ ಬೆಸ್ಟ್ ಜಾಹ್ನವಿ ಥ್ಯಾಂಕ್ ಯು ಆ್ಯಂಡ್ ಈ ಪ್ರೊಡಕ್ಷನ್ ಅವರಿಗೆ ಮುಖ್ಯವಾಗಿ ನಿರ್ಮಾಪಕರಿಗೆ ತುಂಬ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ